री री ಏನ್ಯಾದು ನಿನ್ನ ಗೋಳು? ಇಲ್ಲಿ ನೋಡಿ ಅಂದ್ರೆ ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ? ನನ್ನ ತಮ್ಮ ಬಂದಿದ್ದಾನೆ ರೀ. ಅಯ್ಯವಳ ಅಮ್ಮನಲೇ, ಅವನು ವಾರಕ್ಕೆ 3 ಸಾರಿ ಬರ್ತಲೇ ಇರ್ತಾನೆ ಕಣೆ. ಬರೋವಾಗೆಲ್ಲ ಖಾಲಿ ಚೀಲ ತರ್ತಾನೆ, ಹೋಗ್ಬೇಕಾದ್ರೆ ತುಂಬಿಕೊಂಡು ಹೋಗ್ತಾನೆ. ಅದ್ರಲ್ಲಿ ಏನೇ ವಿಶೇಷ? ಏನೋ ಮನೆಗೆ ಭಾರಿ ಮಂತ್ರಗಳು ಬಂದಂಗೆ ಅರಳ್ಬಿಟ್ಲು. ಪಾಪ ಬಾರೋ ನನ್ನ ಮಗನೇ, ನಿನ್ನಿಂದ ನನ್ನ ಮನೇನೆ ಯಾಕೊಟ್ಟೋಯ್ತು. ಓರಿ ಸುಮ್ಮನೆ ಇರಿ ಸಾಕು, ನಮ್ ಮನೆ ಕಡೆಯವ್ರು ಯಾರಾದ್ರೂ ಬಂದ್ರೆ ಸಾಕು, ಅದ್ ಯಾಕೆ ಹಾಕಿ ಹಿಡಿಸ್ತೀರಾ? ಪಾಪ ಗಡೇಶ ಎಷ್ಟೋ ಸ್ವರ್ಗ ಹೋಗಿದ್ಯಲ್ಲೋ. ಏನು ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ತಾ ಇದ್ದೀನಿ ನೋಡಿ, ಇವನಿಗೆ ತೇಗ್ ಬಂದು 3 ದಿನ ಆಯ್ತಂತೆ ರೀ. ಏನಾಗಿರ್ಬೋದು ರೀ? ಇನ್ನೇನಾಗಿರುತ್ತೆ ಪಿಡ್ಡ, ಬಟ್ಟೆ ಅನ್ನ ಕೊಂಡು 1 ವಾರ ಆಗಿದೆ, ಇನ್ನೇನಿಂದ ಬರ್ಬೇಕು ತೇಗು? ಬಟ್ಟೆ ತುಂಬಾ ದಿನ ಕೇಳು, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ಪವ ನಾನು ಬಂದಿದ್ದು. ಗೊತ್ತಪ್ಪ ಗೊತ್ತುಕೊಣ, ನನ್ನ ಮಗನೇ ನೀನು ಬಂದಾಗ್ಲೇ ಗೊತ್ತು, ನನ್ನ ಮನೇನ ನೀಟಾಗಿ ಗುಡಿಸಿ ಸಾರಿಸಿ ರಂಗೋಲಿ ಇಟ್ಟು ಹೋಗಕ್ ಬಂದಿದ್ದಿ ಅಂತ ಚೆನ್ನಾಗಿ ಗೊತ್ತು. ಅಯ್ಯೋ ಅದ್ಯಾಕೆ ಹಂಗಂತೀರಾ? ನಾನು ಎಷ್ಟು ತಿನ್ಬಿಟ್ಟೇನು? ನೀವೇನ್ ತಿಂತೀರೋ ನಾನು ಅದನ್ನ ಒಂದಷ್ಟು ತಿನ್ಕೊಂಡು ಹೋಗ್ತೀನಪ್ಪ. ತಿಂತೀಯ? ನಾವೇನ್ ತಿಂತೀವೋ ಅದನ್ನೇ ತಿನ್ಕೊಂಡು ಹೋಗ್ತೀಯಪ್ಪ. ಅಯ್ಯೋ ಅದ್ರಲ್ಲಿ ಏನಿದೆ ಬಾಬಾ, ನೀವೇನ್ ತಿಂತೀರೋ ನಾನು ಅದನ್ನೇ ತಿನ್ಕೊಂಡು ಹೋಗ್ತೀನಿ. ನಾವು ಸಾಲ್ಗಾರ ಹತ್ರ ಮೆಟ್ಟೇ ತಿಂತೀವಿ, ಅದನ್ನೇ ತಿನ್ಕೊಂಡು ಹೋಗು. ಅಕ್ಕ ನೋಡಕ್ಕ ಬೇಡ, ನನ್ನ ಮಗನೇ ಊಟ ಬೇರೆ ಮಾಡಿಲ್ಲ ಅಂತ ತಲೆ ತಿರುಗಿ ಬಿದ್ದಿದ್ರೆ ಒಂದು ಸ್ಪೆಷಲ್ ಇಂಜೆಕ್ಷನ್ ಹೇಳ್ಸಾಗತ್ತೆ. ಅದೇ ಆಯ್ತು ರೀ, ನಿಮ್ದು ಒಂದು ತನ್ನ ಅವ್ನಿಗೆ ಹಾಕ್ಬಿಟ್ರೆ ನಿಮ್ ಗಂಟೆ ಕಳ್ದು ಹೋಗುತ್ತೋ ನಾ ಕಾಣೆ. ಹೂನೆ ನಿಮ್ಮಪ್ಪ ಬಂಡಿ ತುಂಬಾ ಹೊರಸಿ ಹೊರಸಿ ಕಳಿಸಿದಾನಲ್ಲ, ಅದಕ್ಕೆ ಬಂದ್ ಬಂದವರಿಗೆಲ್ಲ ಹಾಕಿ ಹಾಕಿ ಕಳಿಸ್ತಾ ಇರ್ತೀನಿ. ನಮ್ಮಪ್ಪ ಹೊರಸ್ ಕಳಿಸ್ತೇನೆ, ನೀವು ನನ್ನ ಮದ್ವೆ ಆಗ್ಬಿಟ್ರೇನು? ನಿಮ್ಗೋಸ್ಕರ ನಮ್ಮಪ್ಪ ಎಷ್ಟು ಮಾಡಿದ್ರು ಗೊತ್ತೇನು? ಮುಚ್ಚಕಡೆ ಮುಚ್ಚಕಡೆ ಬಿಚ್ಚಬೇಡ ಕಡೆ ನಿನ್ನ ಹಳೆ ಡಬ್ಬಾನ. ಏನ್ ಇವ್ರ ಅಪ್ಪ ಹೊರಸ್ ಕಳಿಸ್ಬಿಟ್ನಂತೆ, ಆ ಕಾಣ್ನೇನೆ ನಿಮ್ಮ ಅಪ್ಪನ ಯೋಗ್ಯತೆ. ಏನಂದ್ರಿ ಏನ್ರಿ ನೀವ್ ಅಂತದೇನ್ರಿ ನಮ್ಮ ಅಪ್ಪನ ಯೋಗ್ಯತೆ ಕಂಡಿರೋದು? ಅಂದ್ರೆ ಮದ್ವೆ ಮನೇಲಿ ಒಂದು ಚಪ್ರ ಹಾಕ್ಸಕ್ಕೆ ಒಂದು ತೆಂಗಿನ ಗರಿ ಗತಿ ಇರ್ಲ್ವಲ್ಲೇ ನಿಮ್ಮ ಅಪ್ಪಂಗೆ. ಪಕ್ಕದ ಬೀದಿಲಿ ಯಾರೋ ಪುಣ್ಯಾತ್ಮ ಸತ್ತಿದ್ರೆ ಅವನು ಚಟ್ಟ ಕಟ್ಟಕ್ಕೆ ಅಂತ ತಂದಿದ್ದ ಗರಿ ಕತ್ಕೊಂಡು ಬಂದು ಚಪ್ರ ಹಾಕಿಸ್ದ ನಿಮ್ಮ ಅಪ್ಪ. ಆ ನನ್ನ ಮಕ್ಕಳು ಬಂದು ಮನೆ ಮುಂದೆ ಮಾರಾಮಾರಿಯಾಗಿ ನಾನು ಅದನ್ನ ಬಿಡಿಸ್ಬೇಕಾದ್ರೆ ಸಾಕಾಗೋಯ್ತು ಜಗಳನ. ಏನ್ ಹೂ ಅಂತ ಮಗ ಆ ಕಡೆ ತಿರುಗಿಸ್ತೀಯ ಅಲ್ವೇ? ನಿನ್ನ ನಾನ್ ನೋಡಕ್ಕೆ ಅಂತ ಬಾಯಿ ಬಿಟ್ಕೊಂಡು ಬಂದಾಗ ನಿನ್ ಉಡಿಸೋದಿಕ್ಕೆ ಅಂತ ಒಂದು ಒಳ್ಳೆ ಸೀರೆಗೂ ಗತಿ ಇಲ್ವಲ್ಲೇ ನಿಮ್ಮ ಅಪ್ಪನ ಯೋಗ್ಯತೆಗೆ. ನಿಮ್ಮಮ್ಮ ಬಂದ್ರೆ ನಿನ್ನ ಅಡ್ರೆಸ್ ಇಲ್ಲ, ನೀನ್ ಬಂದ್ರೆ ನಿಮ್ಮವನ ಅಡ್ರೆಸ್ ಇಲ್ಲ. ಒಂದೇ ಸೀರೆಲೆ ತಾಯಿ ಮಗಳು ಇಬ್ರು ಬಳಕಿ ಬಳಕಿ ಪೋಸ್ ಕೊಡ್ತಾ ಇದ್ರಲ್ಲ. ಆದ್ರೂ ಅಂತ ಕಷ್ಟದಲ್ಲೂ ನಮ್ಮಪ್ಪ ನಿಮಗೆ ಅಂತ ಪ್ಯಾಂಟ್ ಶರ್ಟ್ ವಾಚ್ ಎಲ್ಲಾನು ಕೊಟ್ಟಿದ್ರಲ್ಲ. ಆ ವಿಷಯ ಜ್ಞಾಪಿಸ್ಬೇಡ. ನಿಮ್ಮಪ್ಪ ನನ್ನ ಮಗ, ನಿಮ್ಮಪ್ಪ ಸತ್ರೆ ತಿರುಗಿ ಈ ಭೂಮಿ ಮೇಲೆ ಅಂತ ಫಿಗರ್ ಇನ್ ಹುಟ್ಟಲ್ಲ ಕಣೆ. ಎಂಥ 400 ಪೀಸೆ ನಿಮ್ಮಪ್ಪ ಫುಟ್ ಪಾತ್ ಮೇಲೆ ಮಾರೋ ಸಸ್ತಾ ಮಾಲ್ನ ಬಡ ಪನ್ನಾ ಬಟ್ಟೆ ಅಂತಂದು ರೈಮಂಡ್ಸ್ ಕಂಪನಿ ಬ್ಯಾಗಲ್ಲಿ ಹಾಕಮನ್ ಕೊಟ್ಟಿದ್ದ. ಅಯ್ಯೋ ಎಷ್ಟು ಚೆನ್ನಾಗಿತ್ತು ಆ ಬಟ್ಟೆ. ಬಹಳ ಚೆನ್ನಾಗಿತ್ತು. ಆ 30 ರೂಪಾಯಿನ ಬಟ್ಟೆಗೆ 100 ರೂಪಾಯಿ ಕೊಟ್ಟು ಹೊಲಿಸಿ ನೀರ್ ಹಾಕಿ ಆಮೇಲೆ ಹಾಕೊಳ್ಳೋಣ ಅಂತ ನೋಡಿದ್ರೆ ನನ್ನ ಮಗಂದ ಪ್ಯಾಂಟ್ ಚಡ್ಡಿ ಆಗೋಗಿತ್ತಲ್ಲೇ, ಇನ್ನು ಶರ್ಟ್ ಶಿವ ಹೊಲಸಕ್ ಮೊದ್ಲೇ ಖರ್ಚೀಪ್ ಆಗೋಗಿತ್ತು, ಇನ್ನು ವಾಚ್. ಆಹಾ, ಮದುವೆಯಾಗಿ 3 ತಿಂಗಳು ಕಳೆದ್ರು 12 ಗಂಟೆಯಲ್ಲಿ ನಿಂತಿದ್ದ ಮುಳ್ಳು ನನ್ನ ಮಗಂದು 1 ಗಂಟೆಗೇನಾರು ಬಂದಿತ್ತೇನೆ. ಅದು ರಿಪೇರಿಗೆ ಅಂತ ಅಂಗಡಿ ತಗೊಂಡೋದ್ರೆ ಬರೀ ಡೈಯಲ್ಲಿರೋ ಜಾತ್ರೆ ವಾಚ್ ಕಣಯ, ಇದು ಒಳಗೆ ಮಿಷಿನ್ನೇ ಇಲ್ಲ ಅಂತ ಹೇಳ್ದ. ಬಿಚ್ಚಿದ ತಪ್ಪಿಗೆ 30 ರೂಪಾಯಿನ ಕ್ಯಾಕರ್ಸ್ ಮಕ್ಕೋಗದು ಕಿತ್ಕೊಂಡು ಕಳಿಸ್ದ. ಇನ್ನ ಚಪ್ಪಲಿ ಕತೆನಾ ಶಿವ ಶಿವ. ಅದಕ್ಕೇನಾಗಿತ್ತು? ಏನೂ ಆಗಿರಲಿಲ್ಲ, ಬಹಳ ಚೆನ್ನಾಗಿತ್ತು. ನಿಮ್ಮಪ್ಪ ಏನ್ ಕಾಸು ಕೊಟ್ಟು ತಂದಿದ್ದೇನೆ ಆ ಚಪ್ಪಲಿನ, ನನ್ನ ಮದುವೆಗೆ ಅಂತ ಪುಣ್ಯಾತ್ಮರು ಯಾರೋ ಬಂದಿದ್ರ ಬೀಗರು, ಅವ್ರ ಅಕ್ಕಮ್ಮನ ಚಪ್ಪಲಿ ನೋಡ್ದ ಚೆನ್ನಾಗಿತ್ತು, ಅದನ್ನೇ ಪ್ಯಾಕ್ ಮಾಡ್ಕೊಂಡು ವಸ್ತು ಅಂತ ಹೇಳಿ ನನಗೆ ಕೊಟ್ಟ. ಅವ್ರು ಚಪ್ಪಲಿ ಕಳ್ಕೊಂಡವ್ರು ಸುಮ್ಮನೆ ಬಿಡ್ತಾರ? ನನ್ನ ಕಾಲಲ್ಲಿ ಇದ್ದಿದ್ದು ನೋಡುದು ನೀನೇ ಗದ್ದಿದ್ಯಾ ಅಂತ ಸದ್ಕಿದ್ರು ಕಣೆ. ಮದುವೆ ಗಂಡಾಗಿ ಚಪ್ಪಲಿ ಕಳ್ಳ ಅಂತ ಅನಿಸ್ಕೊಂಡೆ ಅವತ್ತು. ನಿನಗೆಲ್ಲಿ ತಿಳಿಬೇಕು, ನೀನು ಒಳಗಡೆ ಕ್ವಾಣಿಯಲ್ಲಿ ಖುಷಿ ಪಡ್ತಿದ್ದೆ, ನಾನಿಲ್ಲಿ ಕೆರಾದ್ರ ಹೊಡೆದ್ಕೊಂಡು ಶಂಕ ಪಡ್ತಿದ್ದೆ.
ಅಯ್ಯೋ ನಿಮ್ದೇನ್ ಮಹಾ ಬಿಡಿ, ನಾನೇ ನೋಡದೆ ಇರೋದು ಅಲ್ರಿ. ಮದ್ವೆ ಆಗಿದ್ದ ಹೆಣ್ಣು ಮನೆ ತುಂಬಿಸ್ಕೊಳಕ್ಕೆ ಅಂತ ನಿಮ್ ಮನೆಯವ್ರು ಕರ್ಕೊಂಡು ಹೋದಾಗ ಹೊಸ್ಲ ಮೇಲಿಡೋಕೆ ಒಂದ್ ಸೇರ್ ಅಕ್ಕಿಗೂ ಗತಿ ಇರ್ಲಿಲ್ವಲ್ರಿ ನಿಮ್ ಮನೇಲಿ. ಸೇರ್ ನಾ ಹೊಸ್ಲ ಮೇಲೆ ತಲೆ ಕೆಳಗಾಗಿಟ್ಟು ಒಂದ್ ಹಿಡಿ ಅಕ್ಕಿನ ಅದ್ರ ಮೇಲೆ ಗೋಪುರದ ಹಾಗಿಟ್ಟಿದ್ರು. ನಾನೇನೋ ಸೇರ್ ತುಂಬಾ ಅಕ್ಕಿ ಇದೆ ಅಂತ ಜಾಡ್ಸ್ ಒದ್ರೆ ಹೆಣದ್ ಬಾಯಿಗೆ ಹಾಕೋಕಿಟ್ಟಷ್ಟು ನಾಲ್ಕೇ ನಾಲ್ಕು ಕಾಳು ಉದುರ್ತು. ಎದ್ದೋರ್ ಮುಂದೆ ನನಗ್ ತಲೆ ಎತ್ತೋಕಾಗ್ಲಿಲ್ಲ. ನಿಮ್ಮಪ್ಪ ನನ್ನ ತಲೆ ಎತ್ಕೊಂಡ್ ತಿರುಗೋ ಅಂತ ಯಾವ ಕೆಲಸ ಮಾಡಿದಾನೆ ಹೇಳೆ? ಯಾವ್ದು ಮಾಡಿದಾನೆ ಹೇಳೆ? ಮದ್ವೆ ದಿನ ಗಿಣಿ ಹೇಳ್ದಾಗ ಹೇಳ್ದೆ, ಬೇಡ ಮಾವ ನಿನಗೆ ಯೋಗ್ಯತೆ ಇಲ್ಲ, ರಿಸೆಪ್ಷನ್ ಗಿಸೆಪ್ಷನ್ ಅಂತ ಇಟ್ಟು ನನ್ನ ಮರ್ಯಾದೆ ಕಳಿಬೇಡ ಅಂತ ಹೇಳುದು. ಅಲ್ಲರಿ, ಮದ್ವೆ ಆದ್ಮೇಲೆ ರಿಸೆಪ್ಷನ್ ಅಂತ ಇದ್ದಿದ್ರೆ ಹೇಗ್ರಿ? ಇರ್ಬೇಕು, ಯೋಗ್ಯತೆ ಇದ್ರೆ ಮಾಡ್ಬೇಕು. ಅದೆಂತ ಆರ್ಕೆಸ್ಟ್ರಾ ಇಟ್ಕೊಂಡ್ ಬಂದಿದ್ದೆ ನಿಮ್ಮ ಅಪ್ಪ ನನ್ನ ಹೆಣದ ಮುಂದೆ ರಾತ್ರಿ ಭಜನೆ ಮಾಡೋರ್ನ ಹಿಡ್ಕೊಂಡ್ ಬಂದಿದ್ದಲ್ಲೇ. ನಾನು ನೀನು ಹೋಗಿ ಚೇರ್ ಮೇಲೆ ಕೂತಿದ್ದೆ, ತಡ ಶುರು ಮಾಡಿದ್ರಲ್ಲಪ್ಪ ನನ್ನ ಮಗಳು ಎಲ್ಲಿಗೆ ಪಯಣ ಅಂತ ಅಪಶಕ್ನಲ್ಲಿ ಹಾಡು ಬ್ಯಾಡ್ರೋ ಬೇರೆ ಹಾಡ್ರೋ ಅಂತ ಬಡ್ಕಂಡೆ. ಸೆಕೆಂಡ್ ಹಾಡು ಶುರು ಮಾಡಿದ್ರಪ್ಪ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ ಅಂತ ಕಿರ್ಚಿದ್ರು ನನ್ನ ಮಕ್ಕಳು. ಅಲ್ಲರಿ, ಅವರು ಗೊತ್ತಿರೋ ಹಾಡ್ ಹಾಡಿದ್ರಪ್ಪ. ಹಾಗಾದ್ರೆ ನಿಮ್ಮಪ್ಪ ಅಲ್ಲಿ ಕೂರಿಸ್ಬಾರ್ದಾಗಿತ್ತು. ನಮ್ಮ ಮತ್ತೆ ನಮ್ಮಿಬ್ರು ಅಲ್ಲೇ ಮರಳಿಸಿ ನಮ್ಮ ಮೇಲೆ ಒಂದಿಷ್ಟು ಹೂಗಳನ್ನ ಹಾಕಿ ಸುತ್ತ ತಲೆ ತಕ್ಕಿಸ್ಕೊಂಡು ಕೈ ಕಟ್ಟಿ ನಿಂತ್ಕೋಬೇಕಾಗಿತ್ತು. ಮತ್ತೆ ಅಂತ ಮತ್ತೆ ಜೇಗದ ಮಗ ಕೇಳಿ ಬಿಟ್ರೆ ಮುಖ ಪಂಕ್ಚರ್ ಹಾಕಿ ಶೇಪ್ ಔಟ್ ಆಗಿಬಿಡ್ಬೇಕು ಮಗಳ ನಿನಗೆ. ಹೋಗ್ಲಿ, ಒಂದು ರೆಕಾರ್ಡ್ ಆರೋ ನ್ಯಾಯವಾಗಿ ತರಿಸಿದ್ದೇನೆ ನಿಮ್ಮಪ್ಪ. ಸುಮ್ನೆ ಇರಿ ಸಾಕು, ಸುಮ್ ಸುಮ್ನೆ ಮಾತಾಡ್ಬೇಡಿ. ನಮ್ಮೂರಲ್ಲಿ ಯಾರ್ದು ಮದ್ವೆ ಆದ್ರೂ ಅವನೇ ನೀ ಹಾಕೋದು ಗೊತ್ತಾಯ್ತು ಕಣ್ರಿ, ನಂಗೆ ಅವತ್ತೇ ಗೊತ್ತಾಯ್ತು. ನನ್ನ ಮಗನ ಹತ್ರ ಇತ್ತಲ್ಲ ಸೌದೋಗಿದ್ದ ಹಳೆ ಪ್ಲೇಟ್ಗಳು, ಅದ್ರಲ್ಲಿತ್ತಲ್ಲ ಮುಳ್ಳು, ಅದು ನೋಡ್ದಾಗ್ಲೇ ಅನ್ಕಂಡೆ ನಾನು ಎಂತ ಒಳ್ಳೆ ಹಾಡು ನನ್ನ ಮಗಂದು. ಸರಿಯಾದ ಜಾಗದಲ್ಲೇ ನಿಂತೋಗ್ಬಿಟ್ಟು ಹಾಡು ಕೇಳೋಣ ಅಂತ ಕಿವಿ ನಿಗರ್ಸ್ಕೊಂಡು ಕೂತ್ಕೊಂಡ್ರೆ ಲೇಲೇ ನಿಮ್ಮಪ್ಪನ ಮಗಳೇ ಅಂತ ಶುರುವಾಗ್ಬೇಕಾಗಿದ್ದ ಹಾಡು ಅಲ್ಲೇ ಸುತ್ತಾಕೊಂಡು ನನ್ನ ಮಗನ್ ಲೇಲೇ ನಿಮ್ಮಮ್ಮನ್ 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 ಅನ್ನೋ ಜಾಗದಲ್ಲಿ ಮುಳ್ಳು ನಿಂತು ಅಮ್ಮನ ಅಮ್ಮನ ಅಂತ ಹಾಡಿದ್ದೆ ಹಾಡು. ಅದು ಹೋಗ್ಲಿ ಅದು ಹೋಗ್ಲಿ ಇದು ಹೋಗ್ಲಿ ಅಂತ ಒಂದೊಂದೇ ಹೇಳ್ತಾ ಇರಿ. ಅದೇನೇನಿದೆಯೋ ಎಲ್ಲ ಒಟ್ಟಿಗೆ ಹೇಳ್ಬಿಟ್ಟಿ. ನಿಮ್ಮ ಅಪ್ಪನ ಕತೆ ಹೇಳಕ್ಕೆ 60 ನಿಮಿಷದ ಕ್ಯಾಸೆಟ್ ಸಾಕಾಗತ್ತೆ ನಾನೇ. ಅಯ್ಯೋ ಅಪ್ಪ, ಆ ಮೊದಲನೇ ರಾತ್ರಿ ನೆನೆಸ್ಕೊಂಬಿಟ್ರೆ ಮೈ ರೋಮಾಂಚನ ಆಗಿಬಿಡುತ್ತೆ. ನುರಿಬೇಡ ನುರಿಬೇಡ ಕಣೆ. ಏ, ನೀನು ಯಾವುದನ್ನು ಮೇಂಟೈನ್ ಮಾಡದೆ ಇದ್ದು ಇದನ್ನೊಂದು ಕಂಟಿನ್ಯೂಟಿ ಜಂಪ್ ಆಗದಂಗೆ ಕಾಪಾಡ್ಕೊಂಬಂದಿಲ್ಲ. ಇದು ನೋಡೆ ಅಲ್ವೇನೆ ಪಟ್ರ ನನ್ನ ಮಗ ನಾನು ಆಟ ಏನ ಮಂಚಾನೇ ಅದ ಅವನ ಅಮ್ಮನ ಮಂಚ. ಯಾವ ಕಡೆಯಿಂದ ಸುತ ಹಾಕೊಂಡ್ ಬಂದ್ ನೋಡಿದ್ರು ಮೂರೇ ಕಾಲ. ಎಷ್ಟು ರಾಜಕಾಗ್ ಸಿಂಗಾರ ಮಾಡಿದ್ರಲ್ಲ, ಇನ್ನೊಂದ್ ಕಡೆಗೆ ಇಟ್ಟಿಗೆ ಜೋಡಿಸಿ ಮಂಚನ ನಾಜೂಕಾಗಿಟ್ಟಿದ್ದ. ಆಹಾ, ಏನ ಮಂಚಾನೇ ಅದು, ಯಾವ್ದ ಹಳೆ ಐಬೀರು ಅಂತ ಕಾಣುತ್ತೆ. ಹರಾಜ್ ಹಾಕಿದಾಗ ತಗೊಂಬಂದ್ಬಿಟ್ಟಿದ್ದಾನೆ. ನಾವ್ ಮುಂದಕ್ಕೆ ಹೋಗದೆ ಅದೇ ಮುಂದಕ್ಕೆ ಹೋಗತ್ತಲ್ಲ ಅವನಮ್ಮನು. ಯಾರ್ಯಾರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಏನೇನ್ ಮಾಡಿ ಹೋಗಿದ್ರು ಅಂತ ಶಿವ, ಅದಕ್ಕೆ ಕಣೆ ಅದ್ರ ಕಾಲು ಮುರಿದಿದ್ದು. ಇನ್ನು ಹೂವು ಮಶಾನದಲ್ಲಿ ಬಿಟ್ಟಿರುತ್ತಲ್ಲ ಕೆಂಪು, ಅದನ್ನೇ ತಗೊಂಬಂದು ಹಾಕಿದ್ದ. ಪ್ರಸ್ತುತ ಮಂಚ ಇದ್ದಂಗಿತ್ತ, ಅದು ಹೆಣ ಹೊರ ಚಟ್ಟ ಇದ್ದಂಗಿತ್ತು. ಹೋಗ್ಲಿ, ಪ್ರಸ್ತುತ ದಿನ ನಮ್ಮಿಬ್ರನ್ನೇ ಬಿಟ್ಟ ಸುಖವಾಗಿರಿ ಅಂತ ಹೊರಗಡೆ ತುಂಬಾ ಚಳಿ ಅಳಿ ಅಂದ್ರೆ ಆಚೆ ಮಲಗಿದ್ರಿಂದ ಗುರುಲೋಗ ಶುರುವಾಗತ್ತೆ. ದಯವಿಟ್ಟು ನಾನು ರೂಮ್ ನಲ್ಲಿ ಬಂದ್ ಮಲಗತ್ತೀನಿ, ಬ್ಯಾಸರ ಮಾಡ್ಕೋಬೇಡಿ ಅಂತ ಹೇಳಿ ನನ್ನ ಮಗ ರೂಮಿನ ಮಧ್ಯ ಸೀರೆ ಕಟ್ಟಿ ರೂಮ್ನ 1x2 ಮಾಡಿ ನಿಮ್ಮ ಬೆಟಾಲಿಯನ್ನೇ ಕರ್ಕೊಂಬಂದು ಆಮೇಲೆ ಹೇಳ್ತಾನೆ ಇವರೆಲ್ಲ ಇಲ್ಲೇ ಮನೆ ಕೇಳ್ತಾರೆ ನೆಮ್ಮದಿಯಾಗಿ ನೀವು ಮಲಗಿ ಅಡಿ ಅಂದ್ರಿ ಅಂತ. ಇದ್ರ ಮೇಲೆ ಅದು ಬೇರೆ ಹೇಳ್ತಾವನು, ವರ್ಕೆ ಹೊಡಿಯಕ್ ಶುರು ಮಾಡಿದ್ದಲ್ಲ ನಿಮ್ಮಪ್ಪ, ಅಂಚೆಲ್ಲ ಕಿತ್ತೋದಂಗ್ ವರ್ಕೆ ಹೊಡೋದಲ್ಲ ಅವತ್ ರಾತ್ರಿ. ಮನೆ ಚಿಕ್ಕದು ಅವ್ರ ತಾನೆ ಏನ್ ಮಾಡ್ತಾರೆ ಅಂತ ಟೈಮ್ ನಲ್ಲಾ ತೊಂದರೆ ಕೊಡೋದು ನಿಮ್ಮಪ್ಪ. ಹಿಂಗ್ ತಿರುಗಿದ್ರೆ ಮಂಚಿದ ಭಯ, ನಿನ್ ಮುಟ್ಟೋಕೆ ನಿಮ್ಮಪ್ಪನ ಭಯ, ಸಾಧಿಸಕ್ಕೆ ನನ್ನ ಮಗ ನಿನ್ನ ತಮ್ಮ ಅಂತ ಹೇಳ್ದ ನೋಡು. ನನ್ನ ಮಗ ಇದ್ದ ನೋಡು, ಒಂದೊಂದು ಗೋಳು ಅಕ್ಕ ನಾನು ನಿನ್ನ ಪಕ್ಕದಲ್ಲೇ ಮಲಗ್ತೀನಿ, ಅಕ್ಕ ನಾನು ನಿನ್ನ ಪಕ್ಕದಲ್ಲೇ ಮಲಗ್ತೀನಿ ಅಂತ ರಾತ್ರಿ ಒಂದೇ ಮಗ್ಗಲಲ್ಲಿ ಕಲ್ಲಲ್ಲಂಗ್ ಮಲಗಿ ಬೆಳಗ್ಗೆ ಎದ್ದಾಗ ಹೆಂಗಾಗಿತ್ತು ಗೊತ್ತ? ನನ್ನ ಬಾಡಿ ಜಡ್ಡು ಬಾರಡಿ ಹೆಣ ಆಗಿತ್ತು.
ಇಲ್ಲಕ್ಕನ್ನೆಲ್ಲ ಒಂದಕ್ಕೊಂದು ಕೊಡಿಸ್ಕೊಂಡು ಹೇಳಿ ಅಂದ್ರೆ ನಿಮ್ಮನ್ನು ಬಿಟ್ಟರೆ ಇಲ್ಲ ನೋಡಿ. ಇಡೀ ಅನ್ನ ಹಾಕೋಕೆ ಅಂತ ಮಾತಾಡ್ತೀರಿ ನೀವು, ಶ್ರೀಮಂತಕ್ಕೆ ಬಂದಿದೆ ಅಂತ ಹೇಳಿ ಹಿಂದಿಂದು ಮರಿಬಾರ್ದು. ಮರಿಬಾರ್ದು ಅಂತಾನೆ ಅಲ್ವೇನೆ, ಹಿಂದಿಂದೆಲ್ಲ ಕ್ಯಾಪಿಸ್ಕೊಂಡು ಏನೋ ನನ್ನ ತಲೆಯಲ್ಲಿ ಒಂದಿತ್ತು. ನಾನು ಒಬ್ಬ ಮನುಷ್ಯನಾಗಿ ಕಾರು ಬಂಡೆ ಆಸ್ತಿ ಪಾಸ್ತಿ ಸ್ವಲ್ಪನಾದ್ರೂ ಮಾಡ್ಕೊಂಡೆ. ಇಲ್ಲದೆ ಇದ್ರೆ ನಿಮ್ಮ ಅಪ್ಪನಂಗೆ ಚೈನಿಲು ಸೈಕಲ್ ಇತ್ತಲ್ಲ ನಿಮ್ಮ ಅಪ್ಪಂದು, ತಳ್ಕೊಂಡು ಹೋಗೋದು ತಳ್ಕೊಂಡು ಬರೋದು ಹಂಗಾಗ್ಬೇಕಾಗಿತ್ತು. ಬಾತ್ ಮಾತಿಗೂ ನಮ್ಮ ಅಪ್ಪನ ಹೇಳ್ಕೊಂಡಿದ್ರೆ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವರಲ್ವೇನೆ, ಅದರಲ್ಲೂ ಏನು ನಿಮ್ಮಪ್ಪ ನನಗೆ ಸ್ಪೆಷಲ್ ಮಾವ ನಾನು ಮಗ. ನಿಮ್ಮ ಮನೆ ನೋಡ್ತಾ ಇದ್ದಲ್ಲ ನಾನು, ನಿಮ್ಮ ಅಪ್ಪನ ಪವರು ಈಗಲೂ ನಿಮ್ಮವ್ವ ಬೆಳಗ್ಗೆ ಎದ್ದೆ ಎದ್ಗೆ ನಿಮ್ಮ ಅಪ್ಪನ ಕಾಲಿಗೆ ಬಿಟ್ಟು ತಾಳಿನ ಕಣ್ಣು ಬಂತ ಆಯ್ತು. ಹೌದಪ್ಪ, ಪತಿಯೇ ಪ್ರತ್ಯಕ್ಷ ದೈವ ಅಂತ ನಂಬಿರೋ ವಂಶಾರಿ ನಮ್ದು. ನಮ್ಮ ಅಮ್ಮಗೆ ನಮ್ಮ ಅಪ್ಪನ ಕಂಡ್ರೆ ಅಷ್ಟು ಭಕ್ತಿ. ನಾರಾಯಣರೆ ನಿಮ್ಮಮ್ಮ ಭಕ್ತಿಗಲ್ವೇ ಅದನ್ನ ಕಾಲಿ ಬಿದ್ದು ಕಣ್ಣು ಬತ್ತಾಯ್ತಿತ್ತು. ಏ ನನ್ನ ಮಗ ರಾತ್ರಿ ಮಲಗದನ್ನು ಸರ್ವತ್ನಾಗೆ ಸಾರ ಜ್ಞಾನ ಹತ್ಕೊಂಡು ಗಾಳಿ ಗೀಳಿ ಬಿಚ್ಕೊಂಡು ಹೋಗ್ಬಿಟ್ಟು ಅದು ಇದೆಯೋ ಇಲ್ವೋ ಅಂತ ದಿನ ತನ್ಪರ್ನು ಮಾಡ್ಕೊಳಕ್ ಕಣ್ಣು ಗೊತ್ತಂತ ಆಯ್ತು. ಅದ್ರಲ್ಲಿ ಅದೇನದು ಕೈಯಲ್ಲಿ ಹಾಕೋ ಹಾಕೋ ಚಪ್ಪಲಿ ಹಳೇದಾದ್ಮೇಲೆ ಅಲ್ವೇನೆ ಅದಕ್ಕೆ ಪಾಲಿಶ್ ಹಾಕೋದು. ನಡಿ 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 ಊಟಕ್ಕೆ. ಓ ಬಾರಯ್ಯ ಭೇತಾಳ್ ಕುಮಾರ್ ಬಾ. ಹೊಟ್ಟೆ ನೋವು ಹೇಗಿದೆ? ನೀವು ಕೊಟ್ಟಿದ್ದ ಇಂಜೆಕ್ಷನ್ ನಿಂದ ಹೊಟ್ಟೆ ನೋವು ಹೋಯ್ತು, ಗ್ಯಾಸ್ ಟ್ರಬಲ್ ಶುರುವಾಯ್ತು. ಇಲ್ಲಡಿ ಪೊಲೀಸ್ನವ್ರು 1,000 ರೂಪಾಯಿ ಫೈನ್ ಹಾಕಿದ್ದಾರೆ. ಯಾಕೋ? ರಸ್ತೆಯಲ್ಲೆಲ್ಲ ಹೊಗೆ ಜಾಸ್ತಿ ಬಿಡೋ ಗಾಡಿಗಳನ್ನ ಚೆಕ್ ಮಾಡ್ತಿದ್ರು. ಅವ್ರ ಎದುರಿಗೆ ನಾನು ತೇಗ್ಕೊಂಡು ಹಿಂದಿಂದ ಗ್ಯಾಸ್ ಬಿಟ್ಕೊಂಡು ಬರ್ತಿದ್ದೆ. ಪೊಲೀಸ್ನವ್ರು ಹಿಡ್ಕೊಂಡು ಈ ಗಾಡಿಗಳು ಹೊಗೆಗಿಂತಲೂ ನಿನ್ನ ಗ್ಯಾಸ್ನಿಂದನೇ ಪರಿಸರ ಮಾಲಿನ್ಯ ಜಾಸ್ತಿ ಆಗಿರೋದು ಅಂತ 1,000 ರೂಪಾಯಿ ಫೈನ್ ಹಾಕಿ ಕಳಿಸಿದ್ರು. ಸರ್ಕಾರದಲ್ಲ ದುಡ್ಡಿಲ್ಲ, ಎಲ್ಲಾನು ಅದಕ್ಕೆ ಇದಕ್ಕೆ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಇದೆಲ್ಲ ಕಸರತ್ತು ಬಿಡು. ಏನೇ ಆಗಲಿ ಇದು ಅನ್ಯಾಯ ಅಲ್ವಾ ಸರ್? ಮನೆಗಳಿರೋ ಜಾಗದಲ್ಲಿ ಸುಣ್ಣದ ಕೂಡ್ನ ಕಟ್ಕೊಂಡು ಹಗಲು ರಾತ್ರಿ ಹೊಗೆ ಬಿಡೋರ್ನ ಕೇಳಲ್ಲ, ಫ್ಯಾಕ್ಟ್ರಿ ಅವ್ರನ್ನ ಕೇಳಲ್ಲ. ನಾವು ಮಾತ್ರ ಕಚ್ಚೆ ಬಿಚ್ಚಿದ್ರು ತಪ್ಪು, ಉಚ್ಚೆ ಉಯ್ದ್ರು ತಪ್ಪು. ನಾವು ಮಾಡೋ ಸಣ್ಣ ತಪ್ಪಿಗೆ ಫೈನ್ ಆಗ್ತಾರೆ, ಅವ್ರು ಮಾಡೋ ದೊಡ್ಡ ತಪ್ಪುಗಳು ಲೆಕ್ಕಕ್ಕೆ ಬರಲ್ಲ ನೋಡಿ. ಕರೆಕ್ಟ್. ತಾಲೆಗೆ ತಕ್ಕ ಮೆದುಳು ಇಟ್ಕೊಂಡಿದೀಯ ಕಣಯ್ಯ, ಪ್ರಶ್ನೆ ಕೇಳಿದ್ರೆ ಹೀಗೆ ಕೇಳಬೇಕು ಕಣಯ್ಯ, ಬೆರಳಿಟ್ಟುಗಳು ಹಾಗೆ. ಆರಿಸಿದ ಜನಕ್ಕೆ ಅನ್ನ ನೀರು ಕೊಡೋ ತಾಕತ್ತಿರಿದ ಮೇಲೆ ಇವ್ರು ನಮಗೆ ಯಾಕೆ ಬೇಕು? ಹೌದು, ನಿನ್ನ ಮಾತನೂ ಸತ್ಯ ಇದೆ. ಮೊನ್ನೆ ನಾನೊಂದು ಹಳ್ಳಿಗೆ ಹೋಗಿದ್ದೆ, ಒಂದು ಮಗು ಸುಸ್ತಾಗಿ ಕೂತಿತ್ತು ಕಟ್ಟೆ ಮೇಲೆ, ಹೊಟ್ಟೆ ತಿಂದು ಎಷ್ಟೊತ್ತಾಗಿತ್ತೋ ಏನೋ ಪಾಪ ಅಂತೇಳಿ ಒಂದು ಬಾಳೆಹಣ್ಣು ಕೊಟ್ಟನಪ್ಪ, ಮುಟ್ಲಿಲ್ಲ ಕಣೆ, ಅದೂ ಮುಟ್ಲಿಲ್ಲ. ಯಾಕೆ? ನಾನು ಅದನ್ನೇ ಅದ್ರ ಅಮ್ಮನ ಹತ್ರ ಕೇಳಿದೆ, ಏನಮ್ಮ ತಾಯಿ ಏನ್ ಕೊಟ್ರು ತಿನ್ನೋದೇ ಇಲ್ಲ, ಬಾಳೆಹಣ್ಣಾಗ ಬೇಡ ಅಂತದೆ ಮಗು ಅಂತ ಕೇಳಿದೆ. ಸ್ವಾಮ್ಯರ, ಹಣ ಹೆಂಡಕ್ಕೆ ಆಸೆ ಪಟ್ಟು ಕೆಲಸಕ್ಕೆ ಬಾರದವ್ರನ್ನೆಲ್ಲ ಗದ್ಗೆ ಕೂರಿಸಿದೀವಿ, ದೇಶದಾಗ ಅನ್ನ ನೀರ್ನ ಬರ ಬಂದ್ಬಿಟ್ಟೈತೆ, ಈಗ ದಿನಕ್ಕೊಂದು ಅನ್ನನಾದ್ರೂ ಸಿಗ್ತಾ ಇದೆ, ಈ ಮಗು ದೊಡ್ಡದಾಗೋ ಹೊತ್ತಿಗೆ 2 ದಿನಕ್ಕಾರೋ ಒಂದು ಹೊತ್ತು ಗಂಜಿ ಸಿಗುತ್ತೋ ಇಲ್ವೋ ಅನುಮಾನ ಬಂತು. ಅದಕ್ಕೆ ಈ ಮಗಿಗೆ 48 ಗಂಟೆಗೆ ಒಂದ್ಸಾರಿ ತಿನ್ನೋದನ್ನ ಅಭ್ಯಾಸ ಮಾಡ್ತಿದ್ದೀನಿ, ಆ ಟೈಮ್ ಬರೋ ಗಂಟ ಏನ್ ಕೊಟ್ರು ಮುಟ್ಟಾಕಿಲ್ಲ ಬುದ್ಧಿ ಅಂತಂದಪ್ಪ. ನೋಡದೆ ದೇಶ ಯಾವ ಸ್ಥಿತಿ ಬಂದಿದೆ ನೋಡದೆ. ಅಯ್ಯೋ, ಇವ್ರಿಗೆ ಎಷ್ಟು ಉಗಿದ್ರು ಅಷ್ಟೇ ಬಿಡಿ ಸರ್, ಆವತ್ತಿನಿಂದ ಇವತ್ತಲವರೆಗೂ ಉಗಿತಾನೆ ಇದ್ದೀರಾ. ಉಗಿಯೋ ನೀವು ಬದಲಾವಣೆ ಆಗಿಲ್ಲ, ಉಗಿಸ್ಕೊಂಡವ್ರು ಅವರು ಬದಲಾವಣೆ ಆಗಿಲ್ಲ ಬಿಡಿ ಸರ್. ಅಂದಾಗೆ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೇಕಾಗಿತ್ತಲ್ಲ. ಹೇಳಯ್ಯ. ಡಾಕ್ಟರ್ ಹತ್ರ ಲಾಯರ್ ಹತ್ರ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಡ್ಬೇಕು. ಏನಿಲ್ಲ, ಎಲ್ರೂ ಹೇಳ್ತಾರೆ ಒಬ್ಬ ಹೆಂಗಸಿಗಿಂತ ಹೆಚ್ಚಿನ ಹೆಂಗಸರು ಸಂಪರ್ಕ ಇಟ್ಕೊಂಡ್ರೆ ಏಟ್ ಬರ್ತದಂತೆ. ಹೌದಾ? ಯಾರಯ್ಯ ಹೇಳಿದ್ದು? ಕೆಮ್ಮು ನೆಗಡಿ ಬರ್ಬೋದು, ಹೆಚ್ಚಿಗೆ ಅಂದ್ರೆ ಬೇದಿ ವಾಂತಿ ಆಗ್ಬೋದು, ಇದ್ಯಾವ ದೊಡ್ಡ ಕಾಯಿಲೆ ಅಂತ ಮಾತಾಡ್ತಾರೋ. ಅಯ್ಯೋ, ನಾನಂತ ಕಾಣಪ್ಪ ಇದಕ್ಕಿಂತ ಭಯಂಕರ ಕಾಯಿಲೆನೆಲ್ಲ ವಾಸಿ ಮಾಡಿದೀನಿ. ಏಡ್ಸ್ಗಿಂತನೂ ಭಯಂಕರವಾದ ಕಾಯಿಲೆ ಇದೆಯಾ ಸರ್? ಅಯ್ಯೋ, ನೀನ್ ಮಲೇರಿಯಾ ಗನೋರಿಯಾ ಕಾಲ್ರಾ ಇವೆಲ್ಲ ದೊಡ್ಡ ದೊಡ್ಡ ರೋಗಗಳೇ ಅಲ್ವೇನೋ, ಇವು ಬಂದ್ರೆ 3 ದಿನಕ್ಕೆ ಶಿವ ಅಲ್ವೇ? ಹೌದಾ? ಮತ್ತಿಲ್ವಾ, ಮಲೇರಿಯಾ ಗನೋರಿಯಾ ಕಾಲ್ರಾ ಇವುಗಳ ಅಕ್ಷರ ಎಷ್ಟು ಅಂತ ಲೆಕ್ಕ ಹಾಕಿದ್ಯಾನೋ, ಒಂದಕ್ಕೊಂದು 3-4 ಅಕ್ಷರಗಳಪ್ಪ. ಆ ಪ್ರಾಣಿ ಏಡ್ಸ್ ಬರೀ 2.5 ಅಕ್ಷರ, 2 ಲಾರ್ಜು ಒಂದು ಸ್ಮಾಲ್.
ಅಮ್ಮ ಸರ್ ಯಾಕೋ ಕೆಳಗಿನ ಮೊಟ್ಟೆ ನೋಯ್ತಾ ಇದೆಯಲ್ಲ ಸರ್ ನಾನು ಕೊಟ್ಟ ಇಂಜೆಕ್ಷನ್ ನಿಂದ ಗ್ಯಾಸ್ ಶುರುವಾಗಿ ಆ ಗ್ಯಾಸ್ ಹೊಟ್ಟೆನಲ್ಲಿ ಇರೋದನ್ನೆಲ್ಲ ತಳ್ಳುತ್ತಾ ಇದೆ ಇನ್ನೊಂದು ಇಂಜೆಕ್ಷನ್ ಕೊಟ್ಬಿಡ್ತೀನಿ ಕೆಳಗಿರೋ ನೋವು ಕೂಡ ಮಾಯ ಆಗಿಬಿಡುತ್ತೆ ಬಾ ಈ ಆಸ್ಪತ್ರೆಗೆ ಡಾಕ್ಟ್ರು ನಾನು ನೀನು ಒಂದು ಗೊತ್ತಾಗ್ತಾ ಇಲ್ಲ ಬೆಳಗ್ಗೆ ನಾನು ಬಂದು ಬಾಗಿಲು ತೆಗೆದು ಕಸ ಗುಡಿಸಿ ಸಾಮಾನುಗಳೆಲ್ಲ ಜೋಡಿಸ್ಬೇಕು ಅಯ್ಯೋ ನನ್ನ ಮಗನೇ ಮೊದಲು ಇವನಿಗೊಂದು ಸ್ಪೆಷಲ್ ಇಂಜೆಕ್ಷನ್ ರೆಡಿ ಮಾಡು ಹೋಗು ಅಯ್ಯಯ್ಯೋ ಆ ಇಂಜೆಕ್ಷನ್ ಮಾತ್ರ ಬೇಡಿ ಸರ್ ಹೋದ ಸರಿ ಕೊಟ್ಟ ಇಂಜೆಕ್ಷನ್ ಇಂದಾನೆ ನನ್ನ ಮೈಯಲ್ಲಿ ಏನೇನೋ ಬದಲಾವಣೆ ಆಗಿದೆ ಏನಂತ ಬದಲಾವಣೆ ಆಗಿರೋದು ನಿನ್ನ ಮೈಯಲ್ಲಿ ನಿಮ್ಮ ಇಂಜೆಕ್ಷನ್ ತಗೊಂಡಾಗಿನಿಂದ ಏನ್ ತಿನ್ನೋದು ಹೋದ್ರು ಮೂಸಿ ಮೂಸಿ ನೋಡ್ಬೇಕು ಅನ್ಸುತ್ತೆ ಕನ್ಸಿನಲ್ಲಿ ದಿನಾಗ್ಲೂ ಹುಡುಗಿರೇ ಬರ್ತಿದ್ರು ಸರ್ ಅವತ್ತಿಂದ ಕಣ್ಣು ಮುಚ್ಚಿದ್ರೆ ಸಾಕು ಬರೀ ಹೆಣ್ಣು ನಾಯಿಗಳೇ ಕಾಣಿಸ್ತಾವೆ ಗಾರಿಲಿ ಹೋಗ್ತಾ ಇದ್ರೆ ಕಂಬ ಕಂಡ್ರೆ ಸಾಕು ಬಲಗಾಲು ಆಟೋಮೆಟಿಕ್ ಆಗಿ ಎಳ್ಕೊಂಡು ಹೋದಂಗೆ ಮೇಲಕ್ಕೆ ಹೋಗ್ತದೆ ಇನ್ನ ಹೆಣ್ಣು ಮಕ್ಕಳನ್ನ ಇಂದ್ಲಿಂದ ನೋಡಿದ್ರೆ ಸಾಕು ಏ ಸಾಕು ನಿಲ್ಸಪ್ಪ ನಿಂದು ನನ್ನ ಮಗ ಗಣಗಂಟೆ ಏನೋ ಅವಾಂತರ ಮಾಡೋದಲ್ಲಪ್ಪ ಏ ನಾಯಿ ಕೂಡ ಇಂಜೆಕ್ಷನ್ ಏನಾದ್ರು ಕೊಟ್ಬಿಟ್ಟೇನೆ ಇವನ್ಗೆ ಬೇತಾಳ್ಬಿಟ್ಟ ಈಗ ಒಂದು ಬೆಕ್ಕು ಕೂಡ ಇಂಜೆಕ್ಷನ್ ಕೊಡ್ತೀನಿ ಅದು ಇದು ಸೇರ್ಕೊಂಡು ಎಲ್ಲ ಸರ ಹೋಗುತ್ ನೋಡು ಅಯ್ಯಯ್ಯ ನಿಮ್ಮ ಕಾಯಿಲೆಗೆ ಬೀಳ್ತೀನಿ ಸರ್ ಬೇಡ ದಯವಿಟ್ಟು ಬೇಡ ನಿಮ್ಮ ಸಾವಾಸನೇ ಬೇಡ ನನಗೆ ನಿಮ್ಮ ಇಂಜೆಕ್ಷನ್ ತಗೊಂಡು ಇನ್ನೇನಾದ್ರೂ ಆಗೋದ್ರೆ ನಮ್ಮ ಮನೆಯವ್ರು ನನ್ನನ್ನ ಮೈಸೂರು ಝೂನಲ್ಲಿ ನೋಡ್ಬೇಕಾಗ್ತದೆ ಅಷ್ಟೇ ಲೇ ಗಣಗಂಟೆ ಇದೇನಲ್ಲ ಇದು ಇಂಜೆಕ್ಷನ್ ಕೊಡ್ತೀನಿ ಅಂತ ಕೂಡಲೇ ವಿಠಲಾಚಾರ್ಯ ಸಿನಿಮಾದಲ್ಲೇ ಮಾಯಾದ ಮಾಯ ಆಗ್ಬಿಟ್ನಲ್ಲಪ್ಪ ಮನುಷ್ಯ ರೇ ಆಸ್ಪತ್ರೆನ ಸುಮ್ಮನೆ ಮುಚ್ಚಿಬಿಡ್ರಿ ಒಂದ್ ದಿನ ತೆಗೆದ್ರೆ 15 ದಿವಸ ಬಾಗಿಲು ಹಾಕಿರ್ತೀರ ಅದೆಲ್ಲಿಗೆ ಹೋಗ್ತೀರಾ ನೀವು ನನಗೊಳ್ಳೆ ಕರ್ಮಾರಿ ಮೂರು ಹೊತ್ತು ಆ ನಿಮ್ ಭಾಮ ಇದ ಒಳ್ಳೆ ಅದ್ಯಾವ್ದೋ ದೇವರು ಬೆನ್ನು ಹತ್ತದಂಗೆ ಬೆನ್ನು ಹತ್ತಿರ್ತಾನಲ್ರಿ ಆಹಾ ಅದ್ ಯಾವ ಯಮಗಂಡ ಕಾಲದಲ್ಲಿ ಹುಡ್ತಾರಿ ಅವನು ಅವನು ಅವನ ವೇಷ ಅವನ ಹತ್ರ ಮಾತಾಡ್ತಿದ್ರೆ ಇಡೀ ಊರೇ ನನ್ನ ನೋಡಿ ನಗುತ್ತಲ್ರಿ ಅಲ್ಲ ಊರಾ ನಿಂತು ಮಾತಾಡೋದೇ ಇಲ್ವಲ್ರಿ ಅವನು ಗಂಡಸನ್ ಕಂಡ್ರೆ ಅದ್ ಯಾಕೆ ಹಂಗ ಆಡ್ತಾನವನು ಹತ್ರ ಬರ್ತಾನೆ ಚಿಬಿಡ್ತಾನೆ ಮೈಕೈ ಸೋರ್ತಾನೆ ಅಂಗಾಂಗ ಎಲ್ಲ ಮುಟ್ಟಿ 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 ನೋಡ್ತಾನೆ ಅಯ್ಯಯ್ಯಯ್ಯಯ್ಯೋ ಮುಳುಗ್ತಾನೆ ಬೇವಾರ್ಸಿ ಅವನು ಯಾವ್ದಾದ್ರು ಹಮಾಮ್ನಲ್ಲಿ ಕೆಲಸ ಮಾಡ್ತಿದ್ನ ಅವನು ಅಂತೀನಿ ಅಲ್ಲ ಬೀದಿ ನನಗೆ ಹಂಗ ಮಾಡ್ತಾನಲ್ಲ ಮನೆಯಲ್ಲಿ ನಿಮ್ಗೆ ಹೆಂಗೆ ಸಾಕಾಗ ಹೋಗಿದಿರಿ ಆ ನನ್ನ ಮಗನ ಕಾಟ ಅಯ್ಯಪ್ಪ ಬೆಂತಿಕ್ಲ ಬಾವ ಅಂತ ಆಚೆಗೆ ಬಂದ್ರೆ ಟವಲ್ ಹಿಡ್ಕೊಂಡು ಬೆನ್ನು ಒರೆಸಲ ಬಾವ ಅಂತಾನೆ ಬೇಡಪ್ಪ ಬೇಡ ನನ್ನ ಶತ್ರುಗೂ ಇದ್ದ ಮಾಮ ಇದ ಬೇಡ ಅಲ್ಲಿ ಊರಿಂದ ಬಂದವರು ಆಸ್ಪತ್ರೆಗೂ ಬರದೆ ಜಾಲಿಯಾಗಿ ಗುಂಡ ಹಾಕ್ತಾ ಕೂಡಿದ್ರಲ್ಲಿ ನನ್ನ ಮಗನೇ ಜಾಡ್ಸಿ ಎದೆಗೆ ಹೋದ್ರೆ ಎದೆ ಕೂಡಲು ಕಾಲ್ಸಿಗೆ ಹಾಕೊಂಡ್ಬಿಡ್ಬೇಕು ಯಾತ್ರೆ ಹೆಂಗೆ ರೇಗ್ತೀರ ನೀವು ಇನ್ನೇನು ರೇಗ್ದೆ ಯಾವ ಬೋಳಿ ಮಗ ಈ ದರಿದ್ರನ ಜಾಲಿ ಹಾಕಿ ಬಿಡಿತಾರೆ ಹೇಳು ನನ್ನ ಮಗನೇ ಇದನ್ನು ಕುಡಿಯೋಕೆ ನಾವು ಎಷ್ಟು ಕಷ್ಟಪಡ್ತೀವಿ ಗೊತ್ತಿಗೆ ಉಪ್ಪಿನಕಾಯಿ ಮೆಣಸಿನಕಾಯಿ ಬಜ್ಜಿ ಇಂಥವ್ ಏನಾದ್ರೂ ಇಲ್ಲದೆ ಇದ್ರೆ ಇದನ್ನ ಬಾಯಿಗಿಡಕ್ ಆಗಲ್ಲಪ್ಪ ಇದನ್ನು ಮುಟ್ಟಿಲ್ಲ ಮೂಸಿಲ್ಲ ನನ್ನ ಮಗನೇ ಏನು ನೀನು ಬಾಯಿ ಬಂದ ಮಾತಾಡ್ತಾ ಇದೀಯ ಆಗ್ಲೇ ಜಾಲಿ ಅಂತ ಬೇರೆ ಇದೆಯಾ ಏನ್ ಜಾಲಿ ಅಂದ್ರೆ ಜೇನು ತುಪ್ಪ ನನ್ನ ಎಕ್ಕದಿಕ್ಕೆ ತಪ್ಪಾಯ್ತಪ್ಪ ತಪ್ಪಾಯ್ತು ನನ್ನನ್ನೇನು ಹಳ್ಳಿ ತಿರುಗೋ ಡಾಕ್ಟ್ರು ಅಂತ ತಿಳ್ಕೊಂಡೇನು ನನ್ನ ದಿಲ್ಲಿ ಜನ ಸಹಿತ ಕರ್ಕೊಳ್ತಾರೆ ಗೊತ್ತಾ ಏನು ದಿಲ್ಲಿ ಜನ ನಿಮ್ಮನ್ನ ಕರ್ಕೊಂಡಿದ್ರೆ ಅಲ್ರಿ ಅವ್ರಿಗೆ ಹೇಗ್ರಿ ಸಿಕ್ತು ನಿಮ್ ಲಿಂಕು ನಮ್ಮ ಆರೋಗ್ಯ ಮಂತ್ರಿಗಳು ನಾವು ಹಳೆ ಸ್ನೇಹಿತರಲ್ವಾ ನಾನು ಬಹಳ ದೋಸ್ತಿ ಅವ್ರಿಗೆ ಮೊನ್ನೆ ಅವ್ರು ಡೆಲ್ಲಿಗೆ ಹೋಗಿದ್ರಷ್ಟೆ ಅಲ್ಲಿ ಪಾರ್ಲಿಮೆಂಟ್ ಭವನದಲ್ಲಿ ಮೇಲಿನ ಸಾರಿಸಿ ಎಲ್ಲ ಲೀಕೇಜ್ ಆಗಿ ಆ ಪಾರಿವಾಳಗಳೆಲ್ಲ ಇದ್ವಲ್ಲ ಅದು ನದಿ ಜೊತೆ ನೀರು ಸೇರ್ಕೊಂಡು ಮಂತ್ರಿಗಳು ತಲೆ ಮೇಲೆ ಬಿದ್ದುಬಿಟ್ಟು ಅವ್ರಿಗೆ ನ್ಯೂಮೋನಿಯಾ ಬಂದ್ಬಿಟ್ಟಿದೆ ಅದಕ್ಕೆ ಸ್ಪೆಷಲ್ ಇಂಜೆಕ್ಷನ್ ತಗೊಂಬ ಅಂತ ಏರೋಪ್ಲೇನ್ ಅಪ್ ಅಂಡ್ ಡೌನ್ ಟಿಕೆಟ್ ಕಳಿಸಿದ್ರಪ್ಪ ಕಂಟು ಪೂರ್ತಿ ಕುಡಿದು ನನ್ನ ಹತ್ರನೇ ರೀಲ್ ಸುತ್ತಾನಲ್ಲ ಇವನು ಅಲ್ಲ ಬರೀ ಒಂದೊಂದು ದೊಡ್ಡ ನೀರು ತಲೆ ಮೇಲೆ ಬಿದ್ದಿದ್ದಕ್ಕೆ ನಿಮೋನಿಯಾ ಬಂದ್ಬಿಡ್ತಾ ಅವ್ರಿಗೆ ಅವ್ರು ದೊಡ್ಡ ದೊಡ್ಡ ಮನುಷ್ಯರಲ್ವೇನು ನನ್ನಂಗೆ ನಿನ್ನಂಗೆ ಏನ್ ತರಕ್ಲಾಂಡಿಗಳ ಅವ್ರ ಮೈ ಹೂ ಹೂ ಬಿದ್ದಂಗೆ ಕಣೋ ಮಾತಾಡದೆ ಗಂಟೆ ಹಿಡ್ಕಂತದೆ ನಿಂತ್ರೆ ಸೊಂಟ ಹಿಡ್ಕಂತದೆ ಅದು ಅಲ್ಲದೆ ಈ ದೊಡ್ಡ ದೊಡ್ಡವ್ರ ತಲೆನಲ್ಲಿ ಕೂದಲೇ ಇರೋದಿಲ್ಲ ಈ ಕಾಯಿಲೆಗಳು ಡೈರೆಕ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಓ ಹಂಗೆ ಅದಕ್ಕೆ ಅಲ್ಲಿಗೆ ಹೋಗಿ ಎಲ್ಲಾರು ಸ್ಪೆಷಲ್ ಇಂಜೆಕ್ಷನ್ ಕೊಟ್ಟು ಸರ್ವ್ ಮಾಡ್ಬಿಟ್ಟೆ ಹಂಗೆ ನಾನು ಬಾರ್ಸಲೋನಕ್ಕೆ ಹೋಗಿದ್ದಲ್ಲಪ್ಪ ಬಾರ್ಸಲೋನಾ
ಏ ಪಾರ್ಸಿ ಲೋನ ಪಾರ್ಸಿ ಲೋನ ಅಂದ್ರೆ ಅದೇ ನಮ್ಮವ್ರಿಗೆಲ್ಲ ಅಲ್ಲಿ ಒಳ್ಳೆ ವೆರೈಟಿ ಗುಂಡುಗಳು ಸಿಗತ್ತೆ ಅಂತ ಹೊಟ್ಟೆ ತುಂಬಾ ಕುಡಿದ್ರಲ್ಲೋ ಅದಕ್ಕಂಗಂದೆ ಅರ್ಥ ಆಯ್ತು ಬಿಡಿ ಸರಿ ಅಲ್ಲಿ ನಮ್ಮ ಆಟಗಾರರೆಲ್ಲ ಸಿಕ್ಕಾಪಟ್ಟೆ ಮತ್ತಂದ್ರು ಓಡು ಅಂದ್ರೆ ನೆಗದು ನೆಗೆ ಅಂದ್ರು ಓಡಿ ಎಲ್ಲ ಆಟದಲ್ಲೂ ನಾವ್ ಇಲ್ಲಿಂದ ಕಳಿಸಿದ್ವಲ್ಲಪ್ಪ ಐಸ್ ಕ್ರೀಮ್ ಅದನ್ನ ತಿನ್ನಕ್ಕೆ ಅಂತ ತಿನ್ಕೊಂಡು ಆನಂದವಾಗಿ ಆಳ್ ಮಕ ಹಾಕೊಂಡ್ ಬಂದ್ರು ನಾನ್ ಬರೀ ಇಂಜೆಕ್ಷನ್ ಕೊಟ್ಟು ನೆಟ್ಟಿ ಬಂದ್ಬಿಡ್ಲಿಲ್ಲಪ್ಪ ಎಲ್ಲರನ್ನು ಸುತ್ತ ಕೂರಿಸ್ಕೊಂಡು ಧೈರ್ಯ ಹೇಳಿದೆ ನೀವು ಅವ್ರಿಗೆ ಏನ್ ಹೇಳಿದ್ರಿ ನೋಡ್ರಪ್ಪ ಆಟ ಅಂದ ಮೇಲೆ ಸೋಲು ಗೆಲುವು ಇದ್ದೆ ಇಷ್ಟಗಲ ಚಿನ್ನದ ಪದಕ ಬರಲಿಲ್ಲ ಅಂತ ಯಾಕಂಗ್ ಬೇಜಾರು ಮಾಡ್ಕೊಂತೀರಾ ಓಸಿ ಬುದ್ಧಿ ಓಡಿಸಿ ಹೆಂಗು ನಮ್ಮ ಮನಮೋಹನ್ ಸಿಂಗ್ ಹೇಳೋರ್ಲಪ್ಪ ಹಣಕಾಸು ಮಂತ್ರಿಗಳು 5 ಕೆಜಿ ಬಂಗಾರನ ಭಾರತಕ್ಕೆ ತರಬಹುದು ಅಂತ ಪರ್ಮಿಷನ್ ಬೇರೆ ಕೊಟ್ಟಿದ್ದಾರಲ್ಲ ಎಲ್ಲ ಒಂದ್ 5-5 ಕೆಜಿ ಚಿನ್ನ ಹೊತ್ಕೊಂಡು ಏರೋಪ್ಲೇನ್ ಹತ್ತಿ ಅಂದ್ರೆ 5 ಕೆಜಿ ಚಿನ್ನ ಅದ್ಯಾಕೆ ಹೇಳ್ತೀನಿ ಕೇಳು ಆ 5 ಕೆಜಿ ಚಿನ್ನನ ಬಾಂಬೆಗೆ ಬಂದ ಮೇಲೆ USA ಕೊಡಿ ಅವ್ರು ಆ ಒಲಿಂಪಿಕ್ಸ್ ಅವ್ರಿಗೆ ಎಂಥ ಪದಕ ಕೊಟ್ಟರು ಅಂಥದ್ದೇ ಪದಕ ಮಾಡ್ಕೊಡ್ತಾರೆ ಎಂದೆ ಅಂದಿದ್ದೇ ತಡಪ್ಪ ಒಬ್ಬೊಬ್ರು 10-15 ಕೆಜಿ ಚಿನ್ನ ಹೊತ್ಕೊಂಡು ಮಾಡ್ರಪ್ಪ ಅಯ್ಯಯ್ಯ ಅಷ್ಟು ಚಿನ್ನ ತರ ಬಿಟ್ರೇನ್ರಿ ಬಿಡದೆ ಏನ್ ಮಾಡ್ತಾರೋ ನಾವ್ ಅವ್ರ ಕೈ ಬೆಸ್ಟಿಗೆ ಮಾಡಕ್ಕೆ ಭಾರ ಇಟ್ಟಿರ್ತೀವಲ್ಲ ಆ ಭಾರಕ್ಕೆ ಅವ್ರ ಕೈ ಮೇಲಕ್ಕೆ ಬರೋದಿಲ್ಲ ಕಣು ಎರಡು ಕೈನ ಜೇಬಲ್ಲಿ ಇಟ್ಕೊಂಡು ಚಲ 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 ಅಂತಿರ್ತಾರೆ ಯುಎಸ್ಎ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅನ್ಕೊಂಡೇನೋ ಬಾಂಬೆ ಹತ್ರ ಒಂದ್ ಊರಿದೆ ಉಲ್ಲಾಸ್ ನಗರ ಅಂತ ಅಲ್ಲಿ ಒಂದ್ ಸಾಮಾನ್ ತೋರಿಸ್ಬಿಟ್ಟು ಈ ಸಾಮಾನಾಗೆ ಇನ್ನೊಂದ್ ಸಾಮಾನ್ ಮಾಡ್ಕೊಡ್ಬೇಕು ಅಂದ್ರೆ ಮಾಡ್ಕೊಡ್ಬಿಡ್ತಾರೆ ಅಷ್ಟೇ ಆಗ್ಲ ನೀನ್ ಏನ್ರು ಸತ್ತು ಅಂತ ನಿನ್ಗೆ ಅವಳೇ ಬೇಕು ಅವಳ ಫೋಟೋ ತೋರಿಸೋ ಸಾಕು ಸೇಮ್ ಫಿಗರ್ ಇನ್ನೊಂದು ಮಾಡಿ ನಿನ್ನ ಮುಂದೆ ನಿಲ್ಲಿಸ್ಬಿಡ್ತಾರೆ ಏನ್ರಿ ನಮ್ ದುರಾದೃಷ್ಟ ಎಲ್ಲಿ ಹೋದ್ರು ನಮ್ಮ ಬಾಳು ಡೂಪ್ಲಿಕೇಟೇನಾ ಆಮೇಲೆ ಬಾರ್ಸಿಲೋನಾಗ ಹೋದಾಗ ಇನ್ನೂ ಒಂದೆರಡು ಒಳ್ಳೆ ಕೆಲಸ ಮಾಡಿ ಬಂದಿದ್ದೀನಪ್ಪ ಏನು ಮುಂದಿನ ಸಲ ಒಲಿಂಪಿಕ್ಸ್ ನಲ್ಲಿ ಹೊಸ ಆಟಗಳಿದಾವೆ ಆಟಗಳನ್ನು ಸೇರಿಸಿ ಅಂತ ಲೀಸ್ಟ್ ಬರೆದು ಕೊಟ್ಟು ಬಂದಿದ್ದೀನಿ ಯಾವ್ಯಾವ್ದು ವರದಕ್ಷಿಣೆ ತರಲಿಲ್ಲ ಅಂತ ಹೆಣ್ಣು ಮಕ್ಕಳನ್ನ ಸುಡೋದು ಬಂದ್ ಮಾಡ್ತೀವಿ ಅಂತ ಹೇಳ್ಕೊಂಡು ಅಂಗಡಿಗಳನ್ನ ಲೂಟಿ ಮಾಡೋದು ಬಡವರು ಗುಡಿಸಿಡಿ ಬೆಂಕಿ ಹಚ್ಚೋದು ಬಸ್ಸುಗಳನ್ನ ಸುಡೋದು ಮರ್ಯಾದಸ್ತು ಹೆಣ್ಣು ಮಕ್ಕಳನ್ನ ಅವರವ್ರ ಗಂಡರೆದುರಿಗೆ ರೇಪ್ ಮಾಡೋದು ಈ ಪಾರ್ಟಿ ಸೋತ್ರೆ ಆ ಪಾರ್ಟಿಗೆ ಆ ಪಾರ್ಟಿ ಸೋತ್ರೆ ಈ ಪಾರ್ಟಿಗೆ ಲಾಂಗ್ ಜಂಪ್ ಹೈ ಜಂಪ್ ಮಾಡೋದು ಬಟ್ಟೆ ಹಸ್ಕೊಂಡು ಒಬ್ಬ ವ್ಯಕ್ತಿ ನರಳ್ತಾ ಇದ್ರೆ ಅವನ ಎದುರಿಗೆ ಮೃಷ್ಟಾನ್ನ ಭೋಜನ ಮಾಡೋದು ಅವ್ರ ಒಂದು ಅಗಳನ್ನು ಕೊಡದೆ ತಾನೇ ತಿನ್ನೋದು ನನ್ನಂತ ನನ್ನ ಮಕ್ಕಳಿರೋ ಈ ದೇಶದಲ್ಲಿ ಇಂಥದ್ರಾಗೆ ಕಂಡ ನಾವು ಪದಕ ತಗೊಳಕ್ ಆಗದು ಏನೇ ಆಗ್ಲಿ ನಿಮ್ ತಲೆನೇ ತಲೆ ಬಿಡ್ರಿ ನನ್ನ ಮಗನ ಈ ತಲೆ ಇಲ್ಲ ಅಂದಿದ್ರೆ ಮೆಡಿಸಿನ್ ಅನ್ನೋ ಪದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ದಿರೋ ನಾನು ಬಾರ್ಸಿಲೋನಕ್ ಹೋಗ್ ಬರಕ್ ಆಗ್ತಿತ್ತೆ ಅಲ್ಲ ಮಕ್ಕಳಲ್ಲಿ ಬೆಲೆ ಬೀಳ್ತಾ ಇದ್ದಾನೆ ಇದೇ ಸರಿಯಾದ ಸಮಯ ನೀ ನನ್ನ ಮಗನ ಜಾತಕ್ಕೆ ನನಗೂ ಅದೇ ಅನುಮಾನ ರೀ ಬರೀ ಸೈನ್ ಹಾಕ್ಬೇಕು ಅಂದ್ರೇನೆ ಬೆಳಗ್ಗೆ ಶುರು ಮಾಡಿ ಸಂಜೆ ಮುಕ್ತಾಯ ಮಾಡ್ತಿದ್ರಿ ಮತ್ತೆ MBBS LMP LLB ಅಂತೆಲ್ಲ ಆಸ್ಪತ್ರೆ ಮುಂದೆ ಬೋರ್ಡ್ ಹಾಕೊಂಡಿದ್ರಿ ಬೋರ್ಡ್ ಹಾಕ್ಬೇಕಪ್ಪ ಅಕ್ಷರಗಳು ಜಾಸ್ತಿ ಇರ್ಬೇಕಣೆ ದೊಡ್ಡವ್ರು ಅನಿಸ್ಕೊಂಡ್ಬೇಡ್ರೆ ಅಯ್ಯೋ ತಗಡ ನನ್ನ ಮಗನೇ MBBS ಅಂದ್ರೆ ಆ MBBS ಅನ್ಕೊಂಡೇನೋ ನಮ್ದೇ ಬೇರೆ ಅದ್ಯಾವ್ದ್ರಿ ನಮ್ MBBS ಅಂದ್ರೆ ಮನೆ ಬಿಟ್ಟು ಬೀದಿ ಸುತ್ತು ಅಂತ ನಾನು ಮನೇಲೇ ಇರಲ್ವಲ್ಲೋ ಅದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ಸರಿ ಈ LMP LLB LLB ಅಂದ್ರೆ ನನ್ನ ಪ್ರಕಾರ ಲಾರ್ಡ್ ಆಫ್ ಲಾಸ್ಟ್ ಬೆಂಚ್ ಅಂತ ನಾನು ಓದೋ ಕಾಲದಿಂದ ಹಿಂದಿನ ಬೆಂಚ್ ಕಣೋ ಮುಂದಿನ ಬೆಂಚ್ ನನಗೆ ಆಗ ಬರೋದಿಲ್ಲ ನಸೀಬಿಲ್ಲ ಅದರಲ್ಲಿ ಅಂತೇಳಿ ಇಂದ್ರೆ ಕೂತ್ಕೊಳ್ಳೋದು ನಾನು ಇನ್ನು LMP ಅಂತಂದ್ರೆ ಲವ್ ಮ್ಯಾರೇಜ್ ಪ್ರಾಕ್ಟೀಸ್ ಮತ್ತೆ ನಿಮ್ ಹತ್ರ ಈ ಎಲ್ಲಾ ಸರ್ಟಿಫಿಕೇಟ್ ಇದೆಯಲ್ರಿ ನಾನೇ ನೋಡಿದೀನಿ ಆಗ್ಲೇ ಹೇಳಿದ್ವಲ್ಲ ನಾನು ಬಾಂಬೆನಲ್ಲಿ ಒಂದು USA ಇದೆ ಆ ಯೂನಿವರ್ಸಿಟಿನಲ್ಲೇ ಮಾಡಿಸಿದ್ದೀವಲ್ಲ ನಮ್ಮ ನಾಣೆಗೂ ನಿನ್ನ ಹತ್ರ ನಾನ್ ಯಾಕ ಪಾಸ್ಪೋರ್ಟ್ ಹೇಳಿ ಒಪ್ಪದೆ ಬಿಡ್ರಿ ನಿಮ್ಮನ್ನ ಅಲ್ಲ ರೀ ABCDನೇ ಸರಿಯಾಗಿ ಗೊತ್ತಿಲ್ಲದೆ ಬಾರ್ಸಿಲೋನಾ ಡೆಲ್ಲಿ ಎಲ್ಲ ಸುತ್ಕೊಂಡು ಬಂದ್ರಲ್ಲ ಇನ್ನು ನಿಜವಾಗ್ಲೂ MBBS ಮಾಡಿದ್ದಿದ್ರೆ ಅಯ್ಯೋ ಜುಜುಬಿ ಕಂತ್ರಿ ನಾಯಿ ನನ್ನ ಮಗನೇ ಆಫ್ಟರ್ ಆಲ್ LME ಅಂದ್ರೆ ಲೈಸೆನ್ಸ್ಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದೋನೆ ನಮ್ಮ ಹಿಂದಿನ ಪ್ರಧಾನಿಗಳಿಗೆ ಪರ್ಸನಲ್ ಅಡ್ವೈಸರ್ ಆಗಿರ್ಲೇ ಡಿಗ್ರಿ ಯಾಕಲಬೇಕು ಮಣ್ಣು ಹುಯ್ಕೊಳ್ಳಕ್ಕೆ ತಲೆ ಬೇಕು ತಲೆಯಲ್ಲಿ ಒಂದಿಷ್ಟು ಮೆದುಳು ಬೇಕು
ಇಷ್ಟಿದ್ರೆ ಈ ದೇಶದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ಪ್ರಪಂಚದಲ್ಲಿ ದುಡ್ಡು ಕೊಟ್ರೆ ಕಣ್ಣು ಕಿಡ್ನಿ ಹೃದಯ ಏನ್ ಬೇಕಾದ್ರೂ ಸಿಗುತ್ತಲ್ಲೋ ನನ್ನ ಮಗನೇ. ತಿಳ್ಕೊಳ್ಳೋ ತಿಳ್ಕೊಳ್ಳೋ, ಜಾಣತನ ಮಾತ್ರ ದುಡ್ಡಿಗೆ ಸಿಗತ್ತೆ ಅಲ್ಲ. ಎಲ್ಲ ಸರಿ ಸಿಕ್ಕಾಕಂಡ್ರೆ ಏನ್ ಮಾಡ್ತೀರಾ? ನಡೆಯೋವರೆಗೂ ನಾಣ್ಯ ಸಿಗಾಕಂಡ್ರೆ ಈ ನಾಣ್ಯ ಪಕ್ಕಕ್ಕಿಡೋದು, ಇನ್ನೊಂದು ನಾಣ್ಯ ತಗೊಂಡು ಚಲಾವಣೆ ಮಾಡೋದು. ನಮ್ಮ ಭವ್ಯ ಸ್ವತಂತ್ರ ಭಾರತದಲ್ಲಿ ಕಳ್ಳರನ್ನ ಹಿಡಿಯಕ್ಕೆ ಎಷ್ಟು ಕಾನೂನು ಮಾಡಿದಾರೋ, ತಪ್ಪಿಸ್ಕೊಳ್ಳಕ್ ಅಷ್ಟೇ ಲೂಪ್ ಹೋಲ್ಸ್ ಇಟ್ಟಿದ್ದಾರೆ ಕಣೋ. ಧೈರ್ಯಂ ಸಾಹಸೇ ಲಕ್ಷ್ಮಿ, ಲಕ್ಷ್ಮಿ ಬರಬೇಕು ಅಂದ್ರೆ ಧೈರ್ಯ ಮಾಡ್ಲೇಬೇಕು. ಏಯ್ ಯಾವನ್ಲ ಅವನು, ಇದಾನಲ್ಲ ಅವನು. ಓಹೋ ಗೌಡ್ರು ಬನ್ನಿ ಬನ್ನಿ ಬನ್ನಿ. ನಾನು ಬರದಂಗಿರ್ಲಿ, ಅವನವನ ಡಾಕ್ಟರ್ ಕರೀಲ ಇಲ್ಲಿ. ಏನು ಊರ್ನೆಲ್ಲ ಮಶಾನ ಮಾಡ್ಬೇಕು ಅಂತ ಹೊಂಟವನ ನನ್ನ ಮಗ? ನಿನ್ನೆ ಆ ಪೂಜಾರಪ್ಪನಿಗೆ ಮೈ ಹುಷಾರಿಲ್ಲ ಅಂತ ಔಷಧಿ ಕೊಡಕ್ ಬಂದವನು, ಅವ್ರ ಮನೆಯವರಿಗೆಲ್ಲ ರೋಗ ಐತೆ ಅಂತ ದುಡ್ಡಿನ ಆಸೆ ಎಲ್ರಿಗೂ ಒಂದೊಂದು ಇಂಜೆಕ್ಷನ್ ಚುಚ್ಚು ಬಂದವನೇ. ಬೆಳಗಾದ್ರೆ ಬಾಗಲ್ ತೆಗಿಯಕ್ ಒಬ್ರು ಇಲ್ದಂಗ ಎಲ್ರು ಶಿವಪಾದ ಸೇರವ್ರೆ. ಹೌದೇ, ಮಗಂಗೆ ಬಡ್ಕೋತೀನಿ ಕೇಳೋದಿಲ್ಲವಲ್ಲ. ಇಷ್ಟು ದಿನ ಅಲ್ಲಿ ಇಲ್ಲಿ ಹೋಗಿ ಒಬ್ರನೋ ಇಬ್ರನೋ ಕೈಲಾಸಕ್ಕೆ ಕಳಿಸ್ತಿದ್ದ, ಈ ಸಲ ಸಾರ ಸಕ್ಕದಾಗ ಜಾತ್ರೆಗೆ ಕಳಿಸ್ದಂಗೆ ಕಾಣ್ತದಲ್ಲಪ್ಪ. ಏ ಪೋಸುಡಿ ಮಗರೇ, ಏನ್ ಹಂಗ ನಿಂತಿದ್ಯಲ್ಲ, ಕರೀಲ ಅವನ ಆಚೆಗೆ. ಗೌಡ್ರೆ ಅವ್ರಿನ್ನೂ ಆಸ್ಪತ್ರೆಗೆ ಬಂದಿಲ್ಲ. ಸುಳ್ಳು ಬೊಗಳಿದ್ರೆ ಸಿಗದ್ ಹಾಕ್ಬಿಡ್ತೀನಿ ಸೂಳೆ ಮಗನೇ. ಮನೆ ತಾಕ್ ಹೋದ್ರೆ ಮನೇನೂ ಇಲ್ಲ, ಇಲ್ ಬಂದ್ರೆ ಇಲ್ಲೂ ಇಲ್ಲ ಅಂತೀಯ, ಇನ್ನೆಲ್ಲಿಗ ಹೋಗ್ತಾನ ಅವನು? ಗೌಡ್ರೆ ಆ ಡಗಾರ್ ಡಾಕ್ಟರ್ ನನ್ನ ಮಗ ವಿಷಯ ತಿಳಿದು ಎಲ್ಲೋ ಊರ್ ಬಿಟ್ಟ ಹೋಗಂಗವನೇ. ಹಂಗಂತೀಯ, ಊರ್ ಬಿಟ್ರೆ ಬಿಟ್ಟು ಬಿಡ್ತೀನಿ ನನ್ನ ಮಗನ್ನ. ಪಾತಾಳದ ಸೇರ್ಕೊಂಡಿದ್ರು ಹುಡುಕಿ ಹೆಂಗ್ ಎಳ್ಕೊಂಡ್ ಬರ್ಬೇಕು ಅಂತ ನಾನು ಗೊತ್ಕಂಡ್ಲ. ಏ ಬೇತಾಳ, ನೀನ್ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಂಥ ನನ್ನ ಮಕ್ಕಳಿಗೆಲ್ಲ ಪೊಲೀಸ್ ಬೂಟಿನ ಹುಚ್ಚಿ ಕಂಡ್ರೇನೆ ಬುದ್ಧಿ ಬರೋದು. ಏಯ್ ಯಾವನು ಅವರು, ಇವನು ಎಳ್ಕೊಂಡ್ ನಡೆಯಲ್ಲ, ಇವನ್ನ ಮರ ಕಟ್ಟಿ ನಾಲ್ಕು ಹೊರಡೆ ಇಟ್ಟು ಎಲ್ಲ ಇಸಿ ಆಚೆ ಬರ್ತದೆ. ಗೌಡ್ರೆ 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 ಗೌಡ್ರೆ, ನಿಮ್ ಕಾಲಿಗೆ ಬೀಳ್ತೀನಿ. ನನ್ನ ಮಾತ್ರ ಬಿಟ್ಬಿಡಿ, ತುತ್ತಿನ ಚೀಲ ತುಂಬಿಸ್ಕೊಳಕ್ಕೆ ಈ ನನ್ನ ಮಗನ ಸಹವಾಸ ಮಾಡಿದೆ. ಆ ಡಾಕ್ಟ್ರು ನೀವು ಗುಂಪು ಕಟ್ಕೊಂಡು ಬರ್ತಿದ್ದ ನೋಡಿ ಎಕ್ಸ್ರೇ ಮಿಷಿನ್ನಾಗ ಸೇರ್ಕೊಂಡವನೇ. ಓ ಮಿಷಿನ್ನಾಗ ಸೇರ್ಕೊಂಡವನ? ಮಿಷಿನ್ನಾಗಲ್ಲ ಕಂಡ, ಅವ್ರವನ ಗರ್ಭದಾಗ ಸೇರ್ಕೊಂಡ್ರು ಬಿಡಾಕಿಲ್ಲ ಅವನ್ನ. ಒಳಗ್ರು ಕೇಳ್ಕೊಂಬಂದ್ರಲ್ಲ ಅವನ್ನ, ಅವನವನ ಸತ್ ಏಳು ಜನ ಜೊತೆಗೆ ಅವನ್ನು ಸೇರ್ಸ್ ಹೂತ್ ಬಿಡವ. ಗೌಡ್ರೆ ಪೊಲೀಸ್ನವ್ರು ಬಂದ್ರು. ಅರೆ ಇದೇನ್ರಿ ಇದು, ಅತ್ತೆ ಮನೆಗೆ ಹೋದಂಗೆ ಹಂಗ್ ಹೋಗಿ ಹಿಂಗ್ ಬಂದ್ಬಿಟ್ರಲ್ಲ. ಏ ಈ ಪ್ರಪಂಚದಲ್ಲಿ ಪ್ರಾಣ ತೆಗಿಯಕ್ಕೆ ನನ್ನ ಅಂತವ್ರಿಗೆ ಮಾತ್ರ ಲೈಸೆನ್ಸ್ ಇದೆ ಕಣೋ. ನಾವು ಯಾರು ಹೆಣ ಬೀಳಿಸಿದ್ರು ಬೇಲ್ ಮೇಲೆ ಆರಾಮ ಹೊರಗಡೆ ಬಂದ್ಬಿಡ್ತೀವಿ. ನಮ್ಮನ್ನ ಸುಮ್ನೆ ಒಳಗ ಹಾಕ್ದಂಗ್ ಮಾಡ್ತಾರೆ, ಜನರ ಕೋಪ ತಗ್ಗಿದ್ಮೇಲೆ ಆರಾಮಾಗಿ ಆಸೆ ಬಿಟ್ಬಿಡ್ತಾರೆ. ನಮ್ಗೆ ಅದೊಂಥರ ಸೆಕ್ಯೂರಿಟಿ. ಅಂದ್ರೆ ನಿಮ್ಮನ್ನ ಒಳಕ್ ಹಾಕೇ ಇಲ್ಲ ಅಂತೀರಾ? ಹಾಕಿದ್ರಪ್ಪ, ಸ್ಪೆಷಲ್ ವಾರಂಟ್ ಅಲ್ಲಿ ಇಟ್ಟಿದ್ರು. ಇಲ್ಲಿಗಿಂತ ಅಲ್ಲೇ ಸುಖ ಕಣೋ. ಏನ್ ಜೈಲಲ್ಲೇ ನನ್ ಮಗನೇ, ಅದು ಸ್ವರ್ಗ ಸ್ವರ್ಗ ಕಣೋ. ಹೆಂಡ್ರನ್ನ ಒಬ್ಬಳನ್ನು ಬಿಟ್ಟು ನಮ್ಮಂತವ್ರಿಗೆ ಸಕಲ ಸವಲತ್ತು ಅಲ್ಲೇ ಇರುತ್ತೆ. ಇಷ್ಟೆಲ್ಲ ಆರಾಮಾಗೈತೆ ಅಂದಮೇಲೆ ಪರ್ಮನೆಂಟ್ ಆಗಿ ಅಲ್ಲೇ ಠಿಕಾಣಿ ಹೂಡಬಹುದಾಗತ್ತಪ್ಪ. ಏನಿದ್ರಿ ಏನು ಬಂತು ಅಲ್ಲಿ, ಏನೇ ಅನ್ನೋದಕ್ಕೂ ಒಬ್ಳಿಲ್ಲ ಅಂದಮೇಲೆ ಅದೊಂದು ಅಲ್ಲಿದ್ದಿದ್ರೆ ಅಲ್ಲೇ ಇದ್ದು ಬಿಡ್ತಿದ್ದೆ. ಹೆಂಗೂ ನಮ್ಮ ಸ್ನೇಹಿತರು ಅಲ್ಲೇ ಇದ್ರು, ಆ ನನ್ಗ ಕಾಲ ಕಳಿಬಹುದಾಗಿತ್ತು. ಅಲ್ಲಿ ಯಾರೇ ನಿಮ್ ಸ್ನೇಹಿತರು ಒಳಗಿರೋ ಪುಣ್ಯಾತ್ರು? ಏ ನಮ್ಮ ಮ್ಯಾಸ ಹಾಕಿದ್ನು ಮೂರ್ತಿ ಅವರೆಲ್ಲ ಇರ್ಲಿಲ್ಲ. ಅವ್ರ ಎಷ್ಟು ತಲೆ ತೆಗೆದಿದ್ರು? ಅವರು ತಲೆ ತೆಗೆದಿರ್ಲಿಲ್ಲ ಕಣೋ, ತಲೆ ಓಡಿಸಿದ್ರು. ಆ ಓಡಿಸಿದ್ದಕ್ಕೆ ಇನ್ನು ಓಡಿಸ್ಬೇಡಿ, ದೇಶ ಓಡೋಗ್ಬಿಡುತ್ತೆ ಅಂತ ಹೇಳಿ ಅವ್ರ ಒಳಕ್ ಹಾಕಿದ್ರು. ಅವರೆಲ್ಲ ಹೇಗ್ ಪರಿಚಯ ಆದ್ರೆ ನಿಮ್ಗೆ? ನೀನು ಕಣ್ಣೆ, ನೀನು ಇಂಟರ್ನ್ಯಾಷನಲ್ ಫಿಗರ್ ಅಲ್ವೇನ ನಾನು? ಅಯ್ಯೋ ಅಯ್ಯೋ, ಅಲ್ಲಿ ನನ್ನ ನೋಡಿದ್ದೆ ತಡ ಅವರು. ಅರೆ ಆವೋ ಡಾಕ್ಟರ್ ಭಯೋ ಅಂತೇಳಿ ಬಾಚೆ ತಪ್ಪಿಕೊಂಡ್ಬಿಟ್ರಮ್ಮ. ಏನೇ ಆಗ್ಲಿ, ಜೈಲಿಗೆ ಹೋಗಿ ಬಂದ್ರೆ ಅವಮಾನ ತೆಗೀರಿ. ಏ ಜೈಲಿಗೆ ಎಂತೆಂತ ಜನ ಹೋಗಿ ಬಂದಿಲ್ವ, ದೇಶಕ್ಕೆ ಸ್ವತಂತ್ರ ತರಕ್ಕೆ ಎಷ್ಟು ಜನ ಜೈಲಿನ ಕಂಬಿ ಎಣಿಸಿಲ್ವೋ? ಅವರೆಲ್ಲ ಸ್ವತಂತ್ರ ತರೋದಕ್ಕೆ ಕಂಬಿ ಎಣಿಸಿದ್ರು. ಸ್ವತಂತ್ರ ಬಂದಾಯ್ತಲ್ಲಪ್ಪ, ನಮ್ಗೆ ಆ ಚಾನ್ಸ್ ಇಲ್ಲ, ಅದಕ್ಕೆ ಇಂಥ ಕೆಲಸ ಮಾಡಿ ಜೈಲಿಗೆ ಹೋಗ್ತಾ ಇದೀವಿ. ಒಟ್ಟಲ್ಲಿ ಜೈಲಿಗೆ ಹೋಗೋದು ಮುಖ್ಯ, ಕಾರಣ ಏನಾರು ಇರ್ಲಿ. ಜೈಲ್ ಹೋದವರೆಲ್ಲ ಏನೇನೋ ಆಗೋಗಿದಾರೆ ಗೊತ್ತಾ, ನಾವು ಒಂದಿನ ಅದಾಗ್ಬೋದಲ್ಲ ಅಂತ ಆಸೆ. ಜಾಸ್ತಿ ವಿಮೋಚನೆಗಾಗಿ ಹೋರಾಡದ ಆ ಮಹಾನುಭಾವರಲ್ಲಿ ನೀವೆಲ್ರಿ. ಇಡೀ ದೇಶದ ಜನತೆಯ ಕಲ್ಯಾಣಕ್ಕೋಸ್ಕರ ಅವರು ಜೈಲ್ಗೆ ಹೋದ್ರು. ನಿಮ್ಮ ಸ್ವಾರ್ಥಕ್ಕೆ ದೇಶನ ಹಾಳು ಮಾಡಿ ನೀವುಗಳು ಹೋಗ್ತಾ ಇದ್ದೀರಾ. ಸತ್ಯ ಧರ್ಮ ನ್ಯಾಯ ಇವುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಹೋರಾಡದ ದೇವತೆಗಳು ಅವರು. ಜನರ ರಕ್ತ ಕುಡಿಯಕ್ಕೆ ಹೊರಟಿರೋ ರಾಕ್ಷಸರು ನೀವು. ಏಯ್
ಮುಚ್ಚಲೇ ಬಾಯಿ. ಒಳ್ಳೆ ಮಗನೇ, ಸುಮ್ಮನೆ ಇದ್ರೆ ನಾಲ್ಗ ಬಾಳ ಉದ್ದ ಬಿಡ್ತಾ ಇದೀಯ ನನ್ ಮಗನೇ. ಸತ್ಯ ಅಂತೆ, ನ್ಯಾಯ ಅಂತೆ, ಧರ್ಮ ಅಂತೆ. ನನ್ನ ಮಗನೇ, ಗಾಂಧಿ ಟೋಪಿ ಹಾಕೊಳ್ಳೋದು ಸುಲಭ ಕಂಡ, ಆ ಗಾಂಧಿ ತಾತನಂತೆ ನಡ್ಕೊಳ್ಳೋದು ಮಾತ್ರ ಬಹಳ ಕಷ್ಟ ಕಣ ನನ್ನ ಮಗನೇ. ಭಾಷಾ ಬೀಗೇಕಿ ಏನ್ ಹೋಗ್ತಾರಲ್ಲ ನಿಮ್ಗೆ, ಮೂರು ಹೊತ್ತು ಊಟ ಸರಿಯಾಗಿ ಸಿಕ್ಕಿ ಮೈ ಮುಚ್ಕೊಳಕ್ ಬಟ್ಟೆ ಸಿಕ್ಕಿದ್ರೆ ನನ್ನ ಮಗನೇ, ನಿಮ್ಗೆಲ್ಲ ವೇದಾಂತಗಳು ಬಾಯಿನಲ್ಲಿ ಮುದುರು ಬಿಡುತ್ತಲ್ಲ. ಏಯ್, ನಾನು ಒಂದು ಕಾಲದಲ್ಲಿ ನಿನ್ನಂಗೆ ಇದ್ದೋನು ಕಣ. ನಮ್ಮ ದೇಶ, ನಮ್ಮ ರಾಷ್ಟ್ರ ಧ್ವಜ ಅಂತ ಆಸೆ ಇಟ್ಕೊಂಡು ಸಾಯ್ತಿದ್ದೋನು. ಆದ್ರೆ ಅದರಿಂದ ಏನು ಪ್ರಯೋಜನ ಆಗಲಿಲ್ಲ. ಒಂದು ಹೊತ್ತಿನ ಕೂಳು ಹುಟ್ಟಿಸ್ಕೊಳ್ಳೋಕು ಆಗ್ಲಿಲ್ಲ ಕಣ ನನಗೆ. ಅಂಧ ಮಮಕಾರ ಅನ್ನೋ ಬೆಟ್ಟನ ಇಳಿದು ಕೆಳಗೆ ಬಂದೆ. ಧರ್ಮ ಅನ್ನೋ ಈ ಫಲವತ್ತಾದ ಭೂಮಿಲಿ ಅಧರ್ಮ ಅನ್ನೋ ಬುದ್ಧಿ ಬೀಜ ಬಿತ್ತಿ ಮಾಸ ಅನ್ನೋ ನೀರನ್ನೆರೆದು ಈ ಸಂಪತ್ತು ಅನ್ನೋ ಬೆಳೆನ ಬೆಳೆದೆ. ಬೆಳೆದ ಬಾಸ್ಕಂಡೆ ಈ ದೇಶದಲ್ಲಿ ಎಲ್ಲೆಲ್ಲೋ ಒಬ್ಬೊಬ್ರು ಸತ್ಯ ನ್ಯಾಯ ಧರ್ಮ ಅಂತ ಕೂಗಾಡ್ತಿದ್ದೀರಾ. ನಿಮ್ಮಂಥವ್ರು ಎಲ್ಲೆಲ್ಲೋ ಇರೋರು ಎಲ್ಲೆಲ್ಲೂ ತುಂಬಿಕೊಂಡಾಗ್ಲೇ ನಮ್ಮ ದೇಶದಲ್ಲಿ ನನ್ನಂತ ಬೇವಾರ್ಸಿ ಸೋಳೆ ಮಕ್ಕಳು ಪ್ರಾಣ ಉಳಿಸೋ ದೇವರಾಗ್ತಾರೆ. ಅನ್ಯಾಯನ ಉಳಿಸೋದಕ್ಕೆ ವಾದಿಸ್ತಿರೋ ಲಾಯರ್ಗಳು ನ್ಯಾಯ ದೇವತೆಗಳಾಗ್ತಾರೆ. ದುಷ್ಟ ಕೃತ್ಯಗಳನ್ನು ನೋಡಿಯೂ ಸುಮ್ಮನೆ ಕುಳಿತಿರ್ತಕ್ಕಂಥ ಪೊಲೀಸರು ದುಷ್ಟ ನಡೆಸೋ ಶಕ್ತಿಗಳಾಗ್ತಾರೆ. ಈ ದಿನ ನಮ್ಮನ್ನ ಶೋಷಣೆ ಮಾಡ್ತಿರೋ ಈ ರಾಜಕಾರಣಿಗಳು ಆ ದಿನ ನಮ್ಮ ಹೆತ್ತ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ದೇವರಾಗಿ ನಮ್ಮನ್ನ ಕೈ ಹಿಡಿದು ಮೇಲಕ್ಕೆತ್ತಾರೆ. ಇದೆಲ್ಲ ಆಗೋದಲ್ಲ, ಹೋಗೋದಲ್ಲ. ಒಳಗೋಗಿ ಕೆಲಸ ನೋಡಲೇ ಹೋಗ ಬೇವಾರ್ಸಿ ನನ್ನ ಮಗನೇ.